ಹಲೋ ಇದೇನೋ ಎಲ್ಲ ಕೆಲಸ ಮುಗಿತು ಅಂತ ಹಿಂಗ್ ಕೂತ್ಕೊಂಡ್ಬಿಟ್ಟೆ ಅಲ್ಲಿ ಬಹುಮಾನ ಸನ್ಮಾನ ನಡೀತಾ ಇರೋದು ಬೇರೆ ಯಾರಿಗೂ ಅಲ್ಲ ನಿನ್ನ ಮಗ ಮುತ್ತುಗೆ ಹಲೋ ಅವನು ಓದಕ್ಕೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟೆ ನೀನೇ ಅಲ್ಲಿ ಇಲ್ಲ ಅಂದ್ರೆ ಏನೋ ಚೆನ್ನಾಗಿರುತ್ತೆ ಹಲೋ ಮುತ್ತು ಮನಸಲ್ಲ ಇಲ್ಲೇ ಇರುತ್ತೆ ಕಣೋ ಅವನಲ್ಲಿ ಎಷ್ಟು ಸಂಕಟ ಪಡ್ತಾ ಇರ್ತಾನೆ ಬರೋ ಹೋಗಣ ಬೇಡ ಬರೋ ಹೋಗಣ ಲೇ ಬರೋ ಹೋಗಣ ಇದುವರೆಗೂ ಹಿರಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು ಈಗ ಕಿರಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಗುವುದು ಮುತ್ತು ಈ ಕಿರಿಯ ಬಾಲಕ ಆಟ ಪಾಠಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿದಕ್ಕಾಗಿ ಕ್ರೀಡಾ ಸಚಿವರಾದ ಮಾನ್ಯ ಶ್ರೀ ಗಂಗಾಧರ್ ರವರಿಂದ ಬಹುಮಾನ ವಿತರಣೆ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿಯಾಗಿ ಮುತ್ತು ಆಯ್ಕೆಯಾಗಿದ್ದಾನೆ ಮುತ್ತು ಇಸ್ ದಿ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಸ್ಕೂಲ್ ಈತನಿಗೆ ಮಾನ್ಯ ಶ್ರೀ ವಿದ್ಯಾಭೂಷಣ್ ರವರು ಬಹುಮಾನ ನೀಡುತ್ತಾರೆ ಇಂತ ಮಗನ ಪಡೆಯಕ್ಕೆ ತುಂಬಾ ಅದೃಷ್ಟ ಮಾಡಿದ್ರಿ ತುಂಬಾ ಪುಣ್ಯವಂತರು ನೀವು ದೇವ ನಿಮಗೆ ಒಳ್ಳೆಯದು ಮಾಡಲಿ ಈ ವಿದ್ಯಾ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತ ಪ್ರಿನ್ಸಿಪಲ್ ಶ್ರೀಯುತ ರಂಗನಾಥ್ ರವರಿಂದ ಎರಡು ಮಾತುಗಳು ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಮಾಡು ಇಲ್ಲವೇ ಮಡಿ ಅಂತ ದೊಡ್ಡವರು ಹೇಳಿದ್ದಾರೆ ಇದ್ದು ಗೆದ್ದವರು ಕೇವಲ ಬೆರಳೆಣಿಕೆಯಷ್ಟು ಜನ ಅಂಥವರಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ವಿದ್ಯಾಭೂಷಣರು ಮೊದಲಿಗರು ಇವರು ಎಲ್ಲರಂತಲ್ಲ ವಿದ್ಯೆಯ ನಿಜವಾದ ಬೆಲೆಯನ್ನು ಅರಿತವರು ಇವರು ಬರೆದ ಅನೇಕ ಗ್ರಂಥಗಳನ್ನು ಮೆಚ್ಚಿ ಬೇಕಾದಷ್ಟು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ವಿದ್ಯಾಭೂಷಣರು ಎಂಬ ಬಿರುದನ್ನು ನೀಡಿದೆ ಸಾಧನೆಯ ಹಾದಿಯಲ್ಲಿ ವೇದನೆಗಳು ನೂರಾರು ಆ ಎಲ್ಲ ವೇದನೆಗಳನ್ನು ಮೀರಿ ಬೆಳೆದ ಶ್ರೀಯುತರು ತಮ್ಮ 40ನೇ ವಯಸ್ಸಿನಲ್ಲಿ ಆ ಈ ತಿದ್ದಿ ಬರೆಯಲು ಕಲಿತು ಇವತ್ತು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡೋದಕ್ಕೆ ದಾರಿದೀಪವಾಗಿದ್ದಾರೆ ಅನೇಕ ಅನಾಥಾಶ್ರಮಗಳನ್ನು ತೆರೆದು ಅನಾಥ ಮಕ್ಕಳಿಗೆ ಸನಾತರಾಗಿದ್ದಾರೆ ಸತ್ಯವಾದ ಒಂದು ಮಾತು ಹೇಳ್ತೀನಿ ನನ್ನ ಇಡೀ ಜೀವನದಲ್ಲಿ ಇಂಥ ವ್ಯಕ್ತಿತ್ವ ಇರುವ ಇನ್ನೊಬ್ಬ ಮನುಷ್ಯನ ನಾನು ನೋಡೇ ಇಲ್ಲ ನಮ್ಮ ಮೇಲೆ ದಯೆ ತೋರಿಸಿ ಈ ಕಾರ್ಯಕ್ರಮಕ್ಕೆ ಶ್ರೀಯುತರು ಬಂದಿದ್ದಾರೆ ಅವರಲ್ಲಿ ನಂದೊಂದು ಸವಿನಯ ಪ್ರಾರ್ಥನೆ ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ನಾಲ್ಕು ಮಾತು ಹೇಳಬೇಕು ಅಂತ ಕೇಳ್ಕೊತೀನಿ ಎಲ್ರಿಗೂ ನನ್ನ ನಮಸ್ಕಾರ ಶ್ರೀಯುತ ರಂಗನಾಥಯ್ಯನವರು ಹೇಳಿದಷ್ಟು ದೊಡ್ಡವನು ನಾನಲ್ಲ ಆದರೆ ವಿದ್ಯೆ ಬಗ್ಗೆ ಗೌರವ ಇರೋನು ಈ ಪ್ರಪಂಚದಲ್ಲಿ ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ ಅದರಪ್ಪ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಂದು ಕಾಲದಲ್ಲಿ ನನಗೂ ಅದು ಗೊತ್ತಿರಲಿಲ್ಲ ಹಣ ಕಳೆದೋಗ್ಬೋದು ಕರಗೋಗ್ಬೋದು ಆದರೆ ಯಾವತ್ತು ವಿದ್ಯೆ ಕರಗಲ್ಲ ಕಳೆದೋಗಲ್ಲ ದಾನದಲ್ಲಿ ಶ್ರೇಷ್ಠ ಅನ್ನದಾನ ಅದಕ್ಕಿಂತ ಮಿಗಿಲಾದದ್ದು ವಿದ್ಯೆ ದಾನ ವಿದ್ಯೆ ಪ್ರತಿಯೊಬ್ಬರ ಮೂಲ ಪ್ರಾಣ ಆಗಬೇಕು ನನಗೆ ವಿದ್ಯೆ ಇಲ್ಲದ್ರಿಂದಾನೇ ನನ್ನ ಆಸ್ತಿ ಅಂತಸ್ತು ಮಾನ ಮರ್ಯಾದೆಯನ್ನು ಕಳ್ಕೊಂಡು ನನ್ನ ಮಗನನ್ನು ಕರ್ಕೊಂಡು ಬರಬೇಕಾದ್ರೆ ನದಿಯ ಸುಳಿಯಲ್ಲಿ ಸಿಕ್ಕಾಕೊಂಡು ನನ್ನ ದುರಾದೃಷ್ಟ ನನ್ನ ಮಗನನ್ನು ಕಳ್ಕೊಂಡೆ ನಾನು ಬದುಕಿಬಿಟ್ಟೆ ನಾನು ಕಳ್ಕೊಂಡ ನನ್ನ ಮಗನನ್ನ ಈ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ನಾನು ಕಾಣ್ತಿದ್ದೇನೆ ವಿದ್ಯೆಯನ್ನು ಕಲಿಯಲು ವಯಸ್ಸಿನ ಮಿತಿ ಇಲ್ಲ ಶ್ರದ್ಧೆಯಿಂದ ನಾನು ಅಕ್ಷರ ಕಲಿತೆ ನಾನು ಕಳ್ಕೊಂಡ ಆಸ್ತಿ ಅಂತಸ್ತಿನ ಜೊತೆಯಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ವಿದ್ಯೆಯನ್ನು ನನಗೆ ಪ್ರಾಪ್ತಿಯಾಯಿತು ಇದು ನನ್ನ ಸಾಧನೆ ಅಲ್ಲ ನಾನು ನನ್ನ ಬದುಕಿಗೆ ಕಂಡುಕೊಂಡ ಮುಕ್ತಿ ಮಾರ್ಗ ಅಷ್ಟೇ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮ ಶಾಲೆಯ ವಿದ್ಯಾರ್ಥಿ ಮುತ್ತು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಕೀರ್ತಿ ಪ್ರಶಸ್ತಿಗಳನ್ನ ಗಳಿಸಿರೋದು ಐ ಆಮ್ ವೆರಿ ಹ್ಯಾಪಿ ಐ ಆಮ್ ಪ್ರೌಡ್ ಆಫ್ ದಟ್ ಬಾಯ್ ಮಕ್ಕಳಿಗೆ ತಾಯಿಯೇ ಮೊದಲನೇ ಗುರು ಅಂತಾರೆ ಮಕ್ಕಳನ್ನು ಹೆತ್ತ ಸಂತೋಷಕ್ಕಿಂತ
ಮಕ್ಕಳು ಓದಿ ವಿದ್ಯಾವಂತರಾಗಿ ನಾಲ್ಕು ಜನ ಅವರನ್ನು ಹೊಗಳುವಾಗ ಆ ತಾಯಂದರಿಗೆ ಇನ್ನೂ ಹೆಚ್ಚಿನ ಸಂತೋಷ. ಮಕ್ಕಳ ಏಳಿಗೆಗೋಸ್ಕರ ಹೆತ್ತ ತಾಯಂದರು ಎಷ್ಟು ಕಷ್ಟಪಡ್ತಾರೆ ಅಂತ ನೀವೇ ಯೋಚನೆ ಮಾಡಿ. ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಜೀವ ಇರುತ್ತೆ ಅಂತ ಗಾದೆ ಇದೆ. ಮುತ್ತುವಂತ ಪ್ರತಿಭೆಯನ್ನು ಪೋಷಿಸಿ ಬೆಳೆಸುತ್ತಿರುವ ಆ ತಾಯಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾನಿಲ್ಲಿಂದ ಶೀಘ್ರವಾಗಿ ಹೊರಡಲೇಬೇಕಾಗಿರುವ ಅನಿವಾರ್ಯತೆಗೆ ನಾನು ನಿಮ್ಮಲ್ಲಿ ಅನುಮತಿ ಕೇಳ್ತಾ ಇದ್ದೀನಿ. ನಮಸ್ಕಾರ. ಸರ್, ಟೈರ್ ಪಂಚರ್ ಆಗಿದೆ, ಬೇರೆ ವೀಲ್ ಹಾಕ್ತೀನಿ. ಸರಿ, ಬೇಗ ಹಾಕು. ಸಾಧನೆಯನ್ನು ಹೊಗಳೋದಕ್ಕಿಂತ ಸಾಧಿಸಿದವರ ಬಾಯಲ್ಲಿ ಅವರ ಅನುಭವ ಕೇಳೋದೇ ಒಂದು ಹಿತ. ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಮಾದರಿಯಾಗಿರುವ ಮುತ್ತು ವೇದಿಕೆ ಮೇಲೆ ಬಂದು ಎರಡು ಮಾತು ಹೇಳಬೇಕು ಅಂತ ಕೇಳ್ಕೊತೀನಿ. ಮುತ್ತು ಪಾಪ, ಮಾತಾಡಕ್ಕಾಗಲ್ಲ ಅಂದ್ರೆ ನೀನಾದ್ರೂ ಹೇಳೋ, ಹೋಗಿ ಪ್ರಿನ್ಸಿಪಲ್ ಹೇಳೋ. ವಿದ್ಯೆಯ ಬೆಲೆ ಏನು ಅಂತ ಗೊತ್ತಿಲ್ಲದೆ ನನ್ನ ಬಾಳನ್ನು ಹಾಳು ಮಾಡಿಕೊಂಡೆ. ಆದರೆ ನನ್ನ ಮಗನ ಜೀವನ ಆ ಥರ ಆಗಕ್ಕೆ ನಾನು ಬಿಡೋದಿಲ್ಲ. ಅವನಿಂದ ಆಗ್ತಿಲ್ಲ ಕಡ. ಹಿಂಸೆ, ಅವನ್ ಪಡ್ತಿರೋ ಕಷ್ಟ ನೋಡಕ್ಕಾಗ್ತಿಲ್ಲ. ನಾನು ಹೋಗ್ತೀನಿ, ಬಿಡು ಬಿಡು. ಬಂದಿರುವ ಎಲ್ಲ ತಂದೆ ತಾಯಿಗಳಿಗೂ ಮತ್ತು ಅತಿಥಿಗಳಿಗೂ ನನ್ನ ವಂದನೆಗಳು. ಪೂಜ್ಯರಾದ ವಿದ್ಯಾಭೂಷಣ್ ರವರು ಹೇಳಿದರು, ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರುತ್ತೆ ಅಂತ. ನಿಜ, ನಮ್ಮಮ್ಮ ನನಗೆ ಜನ್ಮ ಕೊಟ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ರು. ಆದ್ರೆ ನನ್ನ ಈ ಸಾಧನೆಗೆ ನನ್ನ ತಂದೆನೇ ಕಾರಣ. ನನ್ನ ವಿದ್ಯಾವಂತನ್ ಮಾಡ್ಬೇಕು ಅಂತ ಎಷ್ಟು ಕಷ್ಟಪಟ್ರು ಅಂತ ನನಗ್ ಗೊತ್ತು. ಇಂಥ ತಂದೆ ಎಲ್ರಿಗೂ ಸಿಗಲ್ಲ. ಹಾಗೆ ಸರಸ್ವತಿ ಆಂಟಿ ಸಹಾಯ ಮಾಡದಿದ್ರೆ ನನ್ ಓದಕ್ಕೆ ಆಗ್ತಾ ಇರ್ಲಿಲ್ಲ. ಶಿವಣ್ಣ, ಈಗ ನೀ ಎರಡು ಮಾತಾಡಲೇಬೇಕು. ಮಹನೀಯರೇ,
ಈಗ ನಿಮ್ಮನ್ನು ಉದ್ದೇಶಿಸಿ ಮುತ್ತು ತಂದೆ ಶಿವಣ್ಣ ಎರಡು ಮಾತಾಡ್ತಾರೆ. ಅಯ್ಯೋ ಬೇಡ ಸರ್. ಸರ್ ಸರ್ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ, ಓದಿರೋರ್ ಮಕ್ಕಳೆಲ್ಲ ಬುದ್ಧಿವಂತರು ಅಂತಲ್ಲ, ನಂತ ಓದೇ ಇರೋರ್ ಮಕ್ಕಳು ದಡ್ರು ಅಂತಾನು ಅಲ್ಲ. ಅಪ್ಪ ಅಮ್ಮ ಓದಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ಓದಕ್ಕೆ ಅವಕಾಶ ಇಲ್ದಾಗ ಮಾಡಬೇಡಿ. ಒಬ್ಬ ಹುಡುಗ ಬುದ್ಧಿವಂತನೋ ಇಲ್ವೋ ಅಂತ ಗೊತ್ತಾಗೋದೆ ನೀವು ಅವನಿಗೆ ಅವಕಾಶ ಕೊಟ್ಟ ಮೇಲೆ. ಅದಕ್ಕೆ ಉದಾಹರಣೆ ನನ್ನ ಮಗ ಮುತ್ತು. ನಮ್ಮಪ್ಪ ದೇವಪ್ಪ ನಾಯಕ ಹೇಳ್ತಾನೆ ಇರೋರು, ನಮ್ಮ ವಂಶ ಬರೀ ಶ್ರೀಮಂತರ ವಂಶ ಆಗಬಾರ್ದು, ವಿದ್ಯಾವಂತರ ವಂಶ ಆಗ್ಬೇಕು ಅಂತ. ನಮ್ಮ ಅಪ್ಪನ ಕೊಟ್ಟಿದ್ದ ಮಾತು ಉಳಿಸ್ಕೊಂಡಿದ್ದೀನಿ. ಇವತ್ತು ಒಬ್ಬ ಮಗನಾಗಿ ನಮ್ಮ ತಂದೆ ಆಸೆ ಪಟ್ಟಿದ್ದನ್ನ ಪೂರೈಸಿದ್ದೀನಿ. ಒಬ್ಬ ತಂದೆಯಾಗಿ ನನ್ನ ಮಗನ ಮಾಡಬೇಕಾದ ಕರ್ತವ್ಯನೂ ಮಾಡಿದ್ದೀನಿ. ಪರವಾಗಿಲ್ಲ ಶಿವಣ್ಣ, ಮಾತಾಡಕ್ ಬರಲ್ಲ ಅಂತ ಚೆನ್ನಾಗೇ ಮಾತಾಡಿದ್ರಿ. ಮಹನೀಯ, ಈ ಸಂದರ್ಭದಲ್ಲಿ ನಿಮಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ನಮ್ಮ ಶಾಲೆಯಲ್ಲಿ ಇದ್ದ ಹೆತ್ತವರು ಓದಿದ್ರೇನೆ ಮಕ್ಕಳಿಗೆ ಸೀಟ್ ಅನ್ನೋ ನಿಯಮನ ಇವತ್ತಿಂದ ತೆಗೆದುಹಾಕ್ಬಿಟ್ಟಿದ್ದೀವಿ. ನನ್ ಸಮಸ್ಬಿಡ್ರಿ, ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಬಾಯಿ ಬಂದಂಗೆ ಏನೇನೋ ಅನ್ಬಿಟ್ಟೆ ಕಣ್ರಿ. ಆಗಿದ್ದಾಗೋಯ್ತು, ಸುಮ್ನೆ ಹೇಳ್ಬೇಡ, ನಡಿ ಮನೆಗೆ ಬರ್ತೀವಿ. ಶಿವು, ಚೆನ್ನಾಗಿರುತ್ತೆ ಶಿವು. ನನಗೆ ಕೊಟ್ಟ ಮಾತಿನಂತೆ ಈ ದೇವಪ್ಪ ನಾಯಕನ ವಂಶ ಬರೀ ಹಣವಂತರ ವಂಶ ಅಲ್ಲ, ವಿದ್ಯಾವಂತರ ವಂಶ ಅಂತ ಸಾಧಿಸ್ ತೋರಿಸ್ಬಿಟ್ಟೆ ಕಣ, ಸಾಧಿಸ್ ತೋರಿಸ್ಬಿಟ್ಟೆ ಶಿವು.